ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಬಂದು ಶನಿವಾರ. ಶನಿವಾರ ಇನ್ನೇನು ಮಾಮೂಲಿ ಪೂಜೆ ವಾರ ಇದೆಲ್ಲ ಬೆಳಗ್ಗೆನೆ ಆಯಿತು. ಸಂಜೆ 5:30 ಇವಾಗ ಟೈಮು. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ವಾ, ಹಾಗಾಗಿ ಗಿಡಗಳಲ್ಲಿ ಹೂಗಳು ಭಾಳಷ್ಟು ಹರಳಿ ಹಂಗೆ ಇದ್ದಾವೆ. ಅದಕ್ಕೋಸ್ಕರ ಮನೆಯವರು ಕಟೀಲೆ ಹೊಟ್ಟು ಹೋಗ್ತಿದ್ದಾರೆ. ಗಣೇಶನಿಗೆ ಸ್ವಲ್ಪ ಹೂವೆಲ್ಲ ಬಿಡಿಸಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೂ ಬಿಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ಕಸ ಗುಡಿಸಿಲ್ಲ, ನೀರು ಬಿಟ್ಟಿದ್ದಾರೆ, ನೀರು ಹಾಕಿದ್ದಾರೆ, ಸಾರಿ ಪೈಪ್ ಹಾಕಿದ್ದಾರೆ. ಮತ್ತು ಕೆಲವಷ್ಟು ಕುರ್ತೀಸ್ನ ನಾನು ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ನಾನು ಈ ಬ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸಂಡೇ ಆಲ್ಮೋಸ್ಟ್ ಬ್ಲಾಗ್ಗಳು ಸ್ವಲ್ಪ ಕಡಿಮೆ ಆಗಿದೆ, ಹಾಕಬೇಕು. ಎಲ್ಲ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಷ್ಟು ಕುರ್ತೀಸ್ನ ತೊಗೊಂಬಂದಿದ್ದೀನಿ ಮಾಲಾ ಅವ್ರ ಶಾಪಲ್ಲಿ. ನಿಮಗೆ ನನ್ನ ಒಂದು ಬ್ಲಾಗ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಮಾಲಾ ಅವ್ರ ಶಾಪ್ ಯಾವುದು ಅಂತ. ಗುಬ್ಬಿನಲ್ಲಿ ತುಂಬ ಚೆನ್ನಾಗಿ ನಾನು ಸುಮಾರು ತೊಗೊಂಬಂದಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ, ಯಾವ್ಯಾವ ತೊಗೊಂಬಂದಿದ್ದೀನಿ ಅಂತ. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಮ ಸುಜಿತ್ನ ಹಿಡಿದು ಹಿಡಿದು ನೋಡಿ ಇವಾಗ ಹೆಂಗೆ ಬಿದ್ದ ಅಂತಂದರೆ. ಆಮೇಲೆ ಇವಾಗ ಪಾರ್ಲರ್ ಕೂಡ ಹೋಗಿ ಬಂದೆ, ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ ರಾಧಾ ಅವ್ರ ಪಾರ್ಲರಲ್ಲಿ. ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿದ್ರ, ನೀರೆಲ್ಲ ತೆಗೆದು ಅವ್ರ ಪಾರ್ಲರ್ಗೆಲ್ಲ ಹುಗ್ಗಿ ಪಾಪ ಅವ್ರಿಗೆ ಕೆಲಸ ತೋರಿಸಿ ಬಂದ ಇವನು. ಎಷ್ಟು ಕೋಪ ಬರುತ್ತೆ ಅಂದರೆ, ಎಷ್ಟು ಇತ್ತೀಚೆಗಂತೂ ತುಂಬ ತೀಟೆ, ಹೇಳಿದ್ದಷ್ಟು ಕೇಳ್ತಾ ಇಲ್ಲ, ಒಂದು ನಿಮಿಷನೂ ಕೂರಲ್ಲ ಹೇಳ್ಕೊಡೋಕ್ಕೆ. ಒಂಥರ ಹೈಫರ್ ಆ್ಯಕ್ಟಿವ್ ಅಂತ ಹೇಳ್ಬೋದು. ಕುಂತ ಕಡೆ ಕೂರಲ್ಲ, ಜಿಗಿ 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 ಅಂತಿರ್ತಾನೆ ಯಾವಾಗಲೂ. ಇವಾಗ ನೋಡಿ ಬಿದ್ದ, ಈ ಹೆಣ್ಣಿಗೆ ಏನಾದರೂ ಹೊಡೆದಿದ್ರೆ ಬಾಗಿಲಲ್ಲಿ ಉರುಡೆ ಎರಡು ಹೋಳಾಗ್ತಿತ್ತು. ನೋಡಿ ನೋಡಿ ಬನ್ನು ತೀಟೆ ಸಿಂಹ ಅಂತಂದರೆ ನೋಡಿ. ಹಾಯ್ ಮಾಡ್ದಾ? ಇದು ಸ್ನೇಹಿತರೆ ಒಂದು ಚಿಕ್ಕ ವಿಡಿಯೋ ಆಗಿದೆ. ಅಂದರೆ ಶನಿವಾರ ತುಂಬ ಏನು ವಿಡಿಯೋ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ಹೂಗಳನ್ನ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ತುಂಬ ಹೂಗಳು ಅರಳಿತ್ತು ಅಂದರೆ ಬಿಡಿಸೋಕ್ಕೆ ಆಗ್ತಿಲ್ಲ, ಅಷ್ಟು ಹೂಗಳು ಬಿಟ್ಬಿಡುತ್ತೆ. ನೋಡಿ ನೋಡಿ ಬೇಜಾರಾಗಿ ಬಿಡಿಸ್ತೀನಿ ಹೊರತು, ಕಟ್ಬಿಟ್ಟು ಬಿಡಿಸಿ ಕಟ್ಬಿಟ್ಟು ಹಾಕ್ಬೋದು, ಆದರೆ ನನಗೆ ಅದು ಬಿಡಿಸಿಡ್ತೀನಿ, ಕಟ್ಟೋದಕ್ಕೆ ಮರ್ತೋಗುತ್ತೆ, ಮತ್ತು ಟೈಮ್ ಆಗೋದಿಲ್ಲ. ಆಮೇಲೆ ಕಟ್ಟೋಣ, ಇವಾಗ ಕಟ್ಟೋಣ ಅಂದ್ಕೊಂಡು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಟ್ಟಿರ್ತೀನಿ. 2-3 ದಿವಸದೆಲ್ಲ ಹೂ ನಾನು ಮುಟ್ಸಲ್ಲ. ಇವತ್ತು ಬಿಡಿಸಿದ್ದು ನಾಳೆ ಬೆಳಗ್ಗೆ ಪೂಜೆಗೆ ಉಪಯೋಗಿಸಿದ್ರೆ ಓಕೆ, 2 ದಿವಸ ಆದರೆ ನಾನು ಅದನ್ನು ಪೂಜೆಗೆ ಹಾಕಲ್ಲ. ಅದಕ್ಕೆ ಇವಾಗ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಗೊತ್ತಿಲ್ಲ ಯಾಕೆ ಇಷ್ಟೊಂದು ಹೂ ಬಿಡ್ತಾ ಇದೆ ಅಂತ. ಸಖತ್ ಹೂ ಬಿಡ್ತಾ ಇದೆ, ಒಂದು ದಿವಸಕ್ಕೆ ಒಂದು ಕವರಷ್ಟು ಹೂ ಬಿಡುತ್ತೆ ಫುಲ್ಲು. ನಾವು ಗಣೇಶನ ಪೂಜೆ ಮಾಡಿಸಿದಾಗ ಕಣಗಿಲೆ ಹೂವು ಗಣೇಶನಿಗೆ ತುಂಬ ಪ್ರಿಯ. ಹೆಕ್ಕದ ಹೂವು, ಬಿಳಿ ಹೆಕ್ಕದ ಹೂವು, ಈ ಥರ ಕಣಗಿಲೆ ಹೂವು ಮತ್ತು ಗರಿಕೆ, ಇವು ಇಷ್ಟು ಗಣೇಶನಿಗೆ ತುಂಬ ಪ್ರಿಯವಾದಂಥ ಹೂಗಳು. ನಾನು ಅವತ್ತು ಗಣೇಶನ ವಿಸರ್ಜನೆಗೆ ಹೋಗಿದ್ವಲ್ವಾ, ಅವತ್ತು ಲಾಸ್ಟ್ ಪೂಜೆಗೆ ನಾನು ತೊಗೊಂಡೋದೆ. ಅವರು ಲಾಸ್ಟ್ನಲ್ಲಿ ಅಕ್ಷತೆ ಹೂವು ಅಕ್ಷತೆ ಎಲ್ಲ ಕೊಟ್ಟು ಈ ಹೂವನ್ನೇ ಗಣೇಶನಿಗೆ ಅರ್ಪಣೆ ಮಾಡಿಸಿದ್ರು ಎಲ್ಲರ ಕೈಲಿ. ಅದನ್ನೇ ಹೇಳ್ತಾ ಇದ್ರಲ್ಲಿ, ಗಣೇಶನಿಗೆ ಇಷ್ಟವಾದಂಥ ಹೂವನ್ನ ಕೊನೆಗೂ ಅವನು ತರಿಸ್ಕೊಂಡೇ ಬಿಟ್ಟ ಇವ್ರ ಹತ್ರ. ಲಾಸ್ಟ್ಗೆ ಅವನು ಹೂವನ್ನ ಅವನಿಗೆ ಇಷ್ಟವಾಗಿರೋ ಹೂ ಹಾಕಿಸ್ಕೊಳ್ದಲ್ಲೇ ಅವನು ಹೇಳಲೇ ಇಲ್ಲ ಮೇಲೆ ಅಂತ ಗಂಗರಾಜಣ್ಣ ಹೇಳ್ತಾ ಇದ್ರು. ಇನ್ನು ಇವತ್ತು ಶನಿವಾರ, ಇವತ್ತು ಸಂಕಷ್ಟಹರ ಚತುರ್ಥಿ. ಬೆಳಗ್ಗೆ ನನ್ನ ಪೂಜೆ ಎಲ್ಲ ಮುಗೀತು, ಪೂಜೆಗೆ ಎಷ್ಟು ಬೇಕಷ್ಟನ್ನೇ ಬಿಡಿಸ್ಕೊಂಡಿದ್ದೆ. ಇನ್ನು ವೇಸ್ಟ್ ಆಗುತ್ತಲ್ಲ ಹೂಗಳು, ಏನು ಮಾಡೋದು, ಗಣೇಶನ್ ಕೊಟ್ಬಿಡ್ಲಾ ಅಂತ ಯೋಚನೆ ಮಾಡಿ ಮನೆಯವರು ಗಟ್ಟಿ ಲೇಔಟ್ಗೆ ಹೊರಟಿದ್ರು. ಸರಿ ಹೂಗಳನ್ನ ಬಿಡಿಸ್ಕೊಡ್ತೀನಿ, ಅಲ್ಲಿ ಗೇಟಿಗೆ ನೇತಾಕ್ಬಿಡಿ ತೊಗೋತಾರೆ ಅಂತ ಅಂದೆ. ಸರಿ ಬಿಡಿಸ್ಕೊಳು ಅಂತ. ತುಂಬ ಟೈಮ್ ಹಿಡಿಯುತ್ತೆ, ಚಿಕ್ಕ ಚಿಕ್ಕ ಹೂಗಳಲ್ವಾ, ಬಿಡಿಸೋದಕ್ಕೆ ಬಹಳಷ್ಟು ಟೈಮ್ ಬೇಕು, ಒಂದು 1.5-3 ಗಂಟೆ ಅದಕ್ಕೆ ಬೇಕು. ನನಗೆ ಬೆಳಗ್ಗೆ ಹೊತ್ತು ಅಷ್ಟೊಂದು ಟೈಮ್ ಇರೋದಿಲ್ಲ ಬಿಡಿಸ್ಕೊಳ್ಳೋವಷ್ಟು. ಬಟ್ ಏನು ಅಂತಂದರೆ, ಈ ಗುಬ್ಬಿನಲ್ಲಿ ಗ್ರಾಮ ದೇವತೆ ಹಬ್ಬ ಬಂತಲ್ವಾ, ಆ ಟೈಮಲ್ಲಂತೂ ಎಲ್ಲೆಲ್ಲಿಂದನೋ ಬಂದುಬಿಟ್ಟಿದ್ದಾರೆ ಕಣಗಿಲೆ ಹೂವನ್ನ ಬಿಡಿಸೋದಕ್ಕೆ. ಅಂದರೆ ಆರತಿಗೆ ಬೇಕಲ್ವಾ, ತಂಬಿಟ್ಟಿನ ಆರತಿ ಮಾಡಿರ್ತಾರಲ್ವ ಈ ಗ್ರಾಮ ದೇವತೆಗಳಿಗೆಲ್ಲ, ಅದಕ್ಕೂ ಹೂ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಬಿಡಿಸ್ತಾ ಇದ್ದಾರೆ.
ಕೆಲವರಂತೂ ಅಲ್ಲಿ ನೆನ್ನೆ ಮಗನು ಕೂಡ ಬಿಡಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈ ಗ್ರಾಮದಮ್ಮನ ಹಬ್ಬ ಬಂದು ಒಂದು 4-5 ದಿವಸ ನಡೆಯುತ್ತೆ. ಪ್ರತಿದಿನ ಒಬ್ಬೊಬ್ಬರು ಕ್ಯಾಸ್ಟ್ ಅವ್ರದ್ದಿರುತ್ತೆ. ಆ ಕ್ಯಾಸ್ಟ್ ಅವರೆಲ್ಲ ಬಂದು ಪ್ರತಿದಿನ ನಮ್ಮನೇಲೆ ಹೂ ಬಿಡಿಸ್ತಾ ಇದ್ದಾರೆ. ಗೊತ್ತೇ ಇಲ್ಲ ನನಗೆ ಯಾವ್ಯಾವ ಊರವರು ಎಲ್ಲಿಂದ ಬಂದು ಹೂ ಬಿಡಿಸ್ತಿದ್ದಾರೆ ಅಂತ. ನನಗೆ ಅವತ್ತು ಹಿಂದೆ ಮುಂದೆ ಒಂದು ದಿವಸ ಸಂಕಷ್ಟಹರ ಚತುರ್ಥಿ ಇತ್ತು, ನನಗೂ ಕೂಡ ಹೂ ಬಿಡ್ದಲೆ ಅಷ್ಟೊಂದು ಬಿಡಿಸ್ಕೊಂಡು ಹೋಗಿದ್ರು. ಅಂದರೆ ಆರತಿಗೆ ಕಣಗಿಲೆ ಹೂವನ್ನು ಪೋಣಿಸ್ತಾರೆ. ಈಗ ನಮಗೆ ಗ್ರಾಮದೇವತೆ ಅಂದರೆ ನಮ್ಮೂರಿನಲ್ಲಿ ಮಾಡುವಂಥದ್ದು ಮಾರಮ್ಮನ ಜಾತ್ರೆಗೆ ಕೂಡ ನನಗಿದು ಕಣಗಿಲೆ ಹೂ ಬೇಕು. ಏಕೆಂದರೆ ನಾವು ಕೂಡ ಆರತಿಗೆ ಪೋಣಿಸ್ತೀವಿ ಮಾರಮ್ಮನ ಜಾತ್ರೆಗೆ. ಹಾಗಾಗಿ ಇನ್ನೂ ಒಂದು 15 ಡೇಸ್ ಇದೆ, ನೋಡಬೇಕು ಅಷ್ಟು ಅಲ್ಲಿವರೆಗೂ ಹೂ ಬಿಡುತ್ತಾ ಅಥವಾ ಮರ್ತೋಗುತ್ತಾ ಅಂತ ನೋಡಬೇಕು. ಯಾಕಿಷ್ಟು ಹೂ ಬಿಡ್ತಾ ಇದೆ ಅಂತಂದರೆ, ಇದೇನಿದು ಟ್ಯಾಂಕ್ ಸಿಂಟೆಕ್ಸ್ ಟ್ಯಾಂಕ್ ಇರುತ್ತೆ ನೋಡಿ, ಅದ್ರ ನೀರು ಫಸ್ಟೆಲ್ಲ ಸುಮ್ಮನೆ ಮೋರಿಗೆ ವೇಸ್ಟಾಗಿ ಹೋಗ್ತಾ ಇತ್ತು. ಈ ಬೇಸಿಗೆನಲ್ಲಿ ಸ್ವಲ್ಪ ನೀರು ಮೇಂಟೈನ್ ಮಾಡೋದು ಗಿಡಗಳಿಗೆ ಕಷ್ಟ. ಏಕೆಂದರೆ ನೋಡಿದ್ದೀರಾ ಈ ವರ್ಷ ಎಷ್ಟು ಬಿಸಿಲಿತ್ತು ಅಂತ. ನೀರು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ದಿವಸ ಬಿಟ್ಟು ದಿವಸ ನೀರು ಬಿಡಬೇಕಾಗಿತ್ತು ಗಿಡಗಳಿಗೆಲ್ಲ. ಸ್ವಲ್ಪ ನಲ್ಲಿಗಳಲ್ಲೂ ನೀರು ಸ್ವಲ್ಪ ಆ ಟೈಮಲ್ಲಿ ಕಡಿಮೆ ಬರುತ್ತೆ ಬೇಸಿಗೆನಲ್ಲಿ. ಹಂಗಾಗಿ ಮೋಟಾರ್ ಆನ್ ಮಾಡಿದಾಗ ಕೆಲವಷ್ಟು ನೀರೆಲ್ಲ ಸುಮ್ಮನೆ ವೇಸ್ಟಾಗಿ ಮೋರಿಗೆ ಹೋಗುತ್ತಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೊಂದಷ್ಟು ಪೈಪ್ನ ತೊಗೊಂಬಂದು ಜಸ್ಟ್ ಜಾಯಿಂಟ್ ಮಾಡಿ ಇದಕ್ಕೆ ಕಣಗಿಲೆ ಹೂ ಗಿಡಕ್ಕೆ ಬಿಟ್ಟೆ. ಇದ್ರ ಕೆಳಗಡೆ ಒಂದು ದುಂಡು ಮಲ್ಲಿಗೆ ಗಿಡ ಇದೆ, ಒಂದು ಸ್ಫಟಿಕಾಯಿ ಇದೆ. ಗೊತ್ತಿಲ್ಲ, ಅಮ್ಮರ ಮನೆಯಲ್ಲೂ ಕಣಗಿಲೆ ಗಿಡ ಹಾಕಿದ್ದಾರೆ, ಆದರೆ ಇಷ್ಟೊಂದು ಹೂ ಬಿಡಲ್ಲ ಅಮ್ಮ ಅಂತ. ಇದ್ರೆ ಏನಾಗ್ತೀಯ ಇಷ್ಟೊಂದು ಹೂ ಬಿಡ್ತಾವಲ್ಲ ಯಾವಾಗ್ಲೂ ಅಂತ. ಏನಿಲ್ಲ, ಹೂ ಮರ್ತೋದಾಗೆ ಕಟ್ ಮಾಡ್ತೀನಿ. ಸದಾ ನೀರು ಈ ಮೇಲ್ಗಡೆ ಟ್ಯಾಂಕು ತುಂಬಿದಾಗ ಓವರ್ಫ್ಲೋ ಆಗಿ ನೀರು ಬರುತ್ತಲ್ವಾ, ಅದನ್ನು ನಾನು ವೇಸ್ಟ್ ಆಗದಿರೋ ಥರ ಇಲ್ಲಿ ಒಂದು ಪೈಪ್ನ ಹಾಕ್ಸಿದ್ದೀನಿ. ಆ ನೀರು ಯಾವಾಗಲೂ ಅದ್ರ ಬುಡಕ್ಕೆ ಹೋಗೋ ಥರ, ಹಂಗಾಗಿ ಇಷ್ಟು ಹೂವು ಬಿಡ್ತಾ ಇರೋದು. ಮತ್ತು ಇಲ್ಲಿ ಗ್ರಾಮದೇವತೆ ಹಬ್ಬ ಬಂದರಂತೂ ಎಲ್ಲಿ ಎಲ್ಲಿಯವರೋ ಬಂದುಬಿಡ್ತಾರೆ ಇಲ್ಲಿ ಹೂಗಳನ್ನ ಬಿಡಿಸ್ಕೊಂಡು ಹೋಗೋಕ್ಕೆ. ಒಂದು ಹೂ ಬಿಡಲ್ಲ. ಬನ್ನಿ ಇವಾಗ ತುಂಬ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಬೆಳಕು ಕಡಿಮೆ ಅಂದರೆ ಒಳಗಡೆ ಒಂದು ಸ್ವಲ್ಪ ಕತ್ಕತ್ಲು ಥರ ಅಂತ ಅನ್ನಿಸ್ತಾ ಇರುತ್ತೆ. ವೀಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರಲ್ಲ. ಸುಮಾರು ಸಲ ನಾನು ನಿಮ್ಗೆ ಹೇಳಿದ್ದೀನಿ, ನಮ್ಮ ಅದಿನ ತೋರಿಸ್ತೀನಿ ಬನ್ನಿ. ಅದಿ ಎಲ್ಲನೂ ಆಗಿದೆ, ಕೆಸರು ಮಣ್ಣು ಅಷ್ಟೇ ಮಾಡಬೇಕು. ನೋಡಿದಾಗ ತುಂಬ ಚಿಕ್ಕ ಸೈಟು ಅನ್ನೋ ಥರ ಕಾಣಿಸ್ತಾ ಇತ್ತು, ಬಟ್ ಇವಾಗ ನೋಡಿ ಎಷ್ಟು ದೊಡ್ಡ ಅದಿ ಆಗಿದೆ. ಫಸ್ಟ್ ಕ್ಲಾಸಾಗಿ ಒಂದು ದೊಡ್ಡ ಮನೆ ಆಗ್ತಾ ಇತ್ತು. ಇದು ಗೋಲ್ಡನ್ ಪರ್ಪಸ್ಗೆ ಮಾಡಿರೋದ್ರಿಂದ ಇದೇನು ಮಾಡಿಲ್ಲ, ಅಂದರೆ ಪಾರ್ಟಿಷನ್ ಏನು ನಾವು ಒಳಗಡೆ ಮಾಡಿಲ್ಲ. ಅಂದರೆ ಇವಾಗ ನಾವು ಮನೆ ಹಿಡಿಯೋ ಅಂಥ ಪ್ಲ್ಯಾನ್ ಇಲ್ಲ. ಇಲ್ಲಿ ನೋಡಿ ಸೊಂಪು, ಸೊಂಪು ರೆಡಿಯಾಗಿದೆ. ಮತ್ತು ಇದು ಬಿಟ್ಟು ಅದನ್ನು ನಾನು ಗಿಡಗಳ ಬುಡಕ್ಕೆ ಬಿಟ್ಟೆ. ಹಂಗಾಗಿ ನೀರು ಯಾವಾಗಲೂ ಹೋಗೋದ್ರಿಂದ ಹೂವು ಇಷ್ಟೊಂದು ಬಿಡ್ತಾ ಇದೆ. ಇನ್ನು ಅದಿ ನೋಡ್ತಾ ಇದ್ದೀರಲ್ವಾ, ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಕೆಸರು ಮಣ್ಣು ಅಂತಾರಲ್ಲ ಅದನ್ನು ಹಾಕಬೇಕು ನೋಡಿ. ಈ ಗ್ರಾನೈಟ್ ಅಂತೂ ಮನೆ ಬಾಗಿಲಲ್ಲಿ ಹಾಕಿರೋದು, ಬನ್ನಿ ನೋಡಿ ಬನ್ನಿ ಸುಜಿತ್ ಏನೇನು, ಬನ್ನಿ ತೋರಿಸ್ತೀನಿ ಬನ್ನಿ ಏನೇನು ಅವಾಂತರಗಳು ಮಾಡಿದ್ದಾನೆ ಅಂತ ನೋಡಿ. ಕೆಸರು ಮಣ್ಣು ಎಲ್ಲೆಲ್ಲಿಂದ ತಂದು ಮೆತ್ತಿದ್ದಾನೆ ಅಂದರೆ ನೋಡಿ ಯಪ್ಪ. ಇದನ್ನೆಲ್ಲ ನನಗೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಬಕೆಟ್ಗೆಲ್ಲ ಮಣ್ಣನ್ನು ಕೆಸರು ಮಣ್ಣೆಲ್ಲ ಕಲಸಿ ಮತ್ತು ಮಣ್ಣು ಮೆತ್ಕೊಂಡಿರೋ ಆಟ ಸಾಮಾನೆಲ್ಲ ಒಳಗೆ ತಂದು ತೊಳಿತಾ ಇರ್ತಾನೆ ಒಳಗಡೆ. ನಮ್ಮ ತಂದೆ ಕೂಡ ಬಂದಿದ್ದಾರೆ ಇವತ್ತು ಸಂಜೆ, ಒಳಗಡೆ ಕೂತಿದ್ದಾರೆ. ಸುಜಿತ್ ನೋಡಿಲ್ಲಿ ನೋಡು ಇಲ್ಲಿ ಏನೇನು ಮಾಡಿದ್ದಾನೆ ಅಂತ ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೆ ನಾನು. ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡೋವಷ್ಟರಲ್ಲಿ ಸಾಕು ಸಾಕಾಗೋಯ್ತು. ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಯಾವ ವಿಡಿಯೋನೂ ಬೇಡ ಏನೂ ಬೇಡ ಅನಿಸ್ಬಿಡ್ತು. ಯಾಕೆಂತಂದರೆ ತುಂಬ ಕೆಲಸನೇ ಆಗ್ಬಿಡುತ್ತೆ ನೋಡಿ. ಎಷ್ಟು ಉಜ್ಜಿದ್ರೂ ಮಣ್ಣು ಹೋಗ್ತಾನೆ ಇಲ್ಲ ಸುಜಿತ್ ಸ್ಲಿಪ್ಪರ್ದು. ಮತ್ತೆ ತೊಳೆದು ತೊಳೆದು ಸಾಕಾಗಿ ಇಲ್ಲೆಲ್ಲ ಮತ್ತೆ ಕೆಸರು ಜಾಸ್ತಿ ಆಯಿತು. ಮತ್ತೆ ಹೊರಗಡೆ ತೊಗೊಂಡೋಗಿ ನಾನು ನೋಡಿ ನಮ್ಮ ಅಪ್ಪನ ಹತ್ರ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾನೆ. ನಮ್ಮ ಅವ್ರ ತಾತನ ಅದೇ ಹೇಳ್ತಿದ್ರು ನೋಡು ಅಮ್ಮಂಗೆ ಎಷ್ಟು ಕೆಲಸ ತೋರಿಸ್ತೀಯ ನೀನು ಅಂತ. ಮೊದಲೇ ಕೆಲಸ ಹಿಡ್ದಿರೋದ್ರಿಂದ ಮೊದಲೇ ಇಲ್ಲೆಲ್ಲ ಓಡಾಡ್ತಿರ್ತಾರೆ, ಕೆಸರು ಜಾಸ್ತಿ, ದಿನವಿಡೀ ಇದೇ ಕೆಲಸ. ನನಗೆ ಡೈಲಿ ಒಂದ್ಸಲ ಒರೆಸ್ಕೊತಾ ಇದೆ, ಇವಾಗ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಒರೆಸ್ಬೇಕು. ಇನ್ನು ಅದು ಸ್ಲಿಪ್ಪರೆಲ್ಲ ತೊಳೆದು ಆಟ ಸಾಮಾನೆಲ್ಲ ನಲ್ಲಿ ಹತ್ರ ಇಟ್ಕೊಂಡು ತೊಳೆದು ಗುಡಿಸಿ ಕ್ಲೀನ್ ಮಾಡಿ ಬರೋ ವರ್ಷದಲ್ಲಿ ನಮ್ಮ ತಂಗಿ ಕಾಲ್ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ಮಂಗಳವಾರ ಹಬ್ಬ, ಹಾಗಾಗಿ ನಮ್ಮ ತಂಗಿ ಕರೆಯೋದಕ್ಕೆ ಅಂತ ಕಾಲ್ ಮಾಡ್ತಾಯಿದ್ದಾರೆ. ನಂಗೆ ರಿಸೀವ್ ಮಾಡೋದಕ್ಕೂ ಟೈಮ್ ಆಗ್ತಿಲ್ಲ, ಅಷ್ಟು
ಅಷ್ಟು ಹಠ ಸುಜಿತು. ಮತ್ತು ಅಪ್ಪನ ಒಳಗೆ ಕರೆದು ಅಪ್ಪಂಗೆ ಒಂದು ಟೀ ಕೂಡ ಮಾಡಿಕೊಟ್ಟಿರಲಿಲ್ಲ, ತುಂಬ ಹೊತ್ತಾಗಿತ್ತು ಬಂದು. ಸಂಜೆ ಅಲ್ವಾ, ಚಳಿ ಮಳೆ ಬರ್ತಾ ಇತ್ತಲ್ಲ, ಸಂಜೆ ಬೇರೆ ಅಲ್ವಾ. ಅದಕ್ಕೆ ಬೆಳಗ್ಗೆ ನಾನು ಪರೋಟ ಮಾಡಿದ್ದೆ, ಪರೋಟ ಜೊತೆ ಮಿಕ್ಸು ವೆಜಿಟೇಬಲ್, ಅದ್ರ ಜೊತೆಗೆ ಪನ್ನೀರ್ ಕುರ್ಮ ಮಾಡಿದ್ದೆ ಜೊತೆಗೆ, ಅಂದರೆ ತರಕಾರಿಗಳ ಜೊತೆಗೆ ಹಾಕಿ. ಅದರ ಒಂದು ರೆಸಿಪಿನ ಹಿಂದಿನ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇನ್ನು ಪಲ್ಯ ಇತ್ತಲ್ವ, ಹಾಗಾಗಿ ನಮ್ಮ ತಂದೆಗೆ ಪರೋಟ ಹಾಕ್ಕೊಡೋಣ ಚಳಿಗೆ ತಿಂತಾರೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಅಮ್ಮಂಗೆಲ್ಲ ಈ ಥರ ಅಡುಗೆಗಳು ಬರಲ್ಲ, ಹಾಗಾಗಿ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾ ಇದ್ದೀನಿ. ಅಪ್ಪ ಎರಡು ತಿಂದ್ಬಿಟ್ಟು ಸುಜಿತ್ ಜೊತೆ ಆಟ ಆಡಿಬಿಟ್ಟು ಹೊರಟರು, ಅವರು ಕೂಡ ಟೀ ಮಾಡಿಕೊಟ್ಟೆ ಕುಡಿದ್ಬಿಟ್ಟು ಹೊರಟರು. ನಮ್ಮ ತಂದೆ ಮನೆ ಇಲ್ಲೇ ಹತ್ರ ಇರೋದ್ರಿಂದ ನಮ್ಮ ತಂದೆ ನಮ್ಮಮ್ಮ ಎಲ್ಲ ಬರ್ತಾ ಇರ್ತಾರೆ, ಯಾವಾಗಲೂ ಬರ್ತಾ ಇರ್ತಾರೆ, ವಾರಕ್ಕೊಂದ್ಸಲ 10 ದಿವಸಕ್ಕೊಂದ್ಸಲ ಹಿಂಗೆ ಬರ್ತಾ ಇರ್ತಾರೆ. ಯಾವುದಕ್ಕೆ ಬರಬೇಕು ಅಂದರು, ಈಗ ಟೌನ್ಗೆ ಗುಬ್ಬಿಗೆ ಬರಬೇಕು, ಅಮ್ಮ ಏನಾದ್ರು ತಗೊಂಡು ಹೋಗಬೇಕು, ಮನೆಗೆ ಬೇಕಿದ್ದ ಐಟಮು ಅಡುಗೆ ಐಟಮು ಏನೇ ಬೇಕಾದರೂ ಕೂಡ ಗುಬ್ಬಿಗೆ ಬರಬೇಕು ಸಂತೆಗೆ. ಎಲ್ಲ ಕೆಲವೊಂದೆಲ್ಲ ಹೊಸಳ್ಳಿಲಿ ಸಿಗುತ್ತೆ, ಮಿಕ್ಕಿದ್ದೆಲ್ಲ ಗುಬ್ಬಿಲಿ ತೊಗೊಂಬರ್ತಾರೆ, ಹಾಗಾಗಿ ಬರ್ತಾ ಇರ್ತಾರೆ ಯಾವಾಗಲೂ ಕೂಡ. ಅಪ್ಪಂಗೆ ಈ ಥರ ನಾನು ಮಾಡಿರೋ ತಿಂಡಿಗಳು, ಪಲ್ಯಗಳು, ಪುಳಿಯೋಗರೆ ಇದೆಲ್ಲ ಅಪ್ಪಂಗೆ ತುಂಬ ಇಷ್ಟ. ಹಾಗಾಗಿ ಏನಾದರೂ ಬರ್ತಾರೆ ಅಂತ ಗೊತ್ತಾದರೆ ಈ ಥರದ್ದೆಲ್ಲ ಇಟ್ಟಿರ್ತೀನಿ, ಅಪ್ಪ ಬಂದಾಗ ಕೊಟ್ಟರೆ ತಿಂತಾರೆ. ಇವಾಗ ಎರಡೇ ಎರಡು ಸಾಕು ಅಂತಂದರು, ಹಾಗಾಗಿ ಎರಡೇ ಎರಡು ಪರೋಟನ ಹಾಕ್ಕೊಡ್ತಾ ಇದ್ದೀನಿ. ಸುಜಿತ್ ಕೂಡ ನಮ್ಮ ತಂದೆ ಜೊತೆ ಕೂತ್ಕೊಂಡು ತಿಂತಾ ಇದ್ದಾನೆ. ಇನ್ನೇನು, ನಮ್ಮ ತಂದೆಗೆ ರಿಟೈರ್ಡ್ ಆದಮೇಲೆ ಅಪ್ಪ ಇನ್ನೇನು ತೋಟದ ಕೆಲಸ, ಒಂದು ಹಸು ಇಟ್ಕೊಂಡಿದ್ದಾರೆ, ಹಸು ನೋಡ್ಕೊತಾರೆ, ತೋಟದ ಕೆಲಸ, ತೋಟ ನೋಡ್ಕೊತಾರೆ, ಅಡಿಕೆ ತೆಂಗು ಎಲ್ಲ ಇದೆಯಲ್ವಾ. ಪ್ರಿವಿಯಸ್ ವಿಡಿಯೋಗಳಲ್ಲಿ ನೋಡಿ ಇಂಟ್ರೆಸ್ಟ್ ಇದೆ, ಅಮ್ಮನ ಮನೆ ಹೇಗಿದೆ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ತೋರಿಸಿದ್ದೀನಿ. ಇನ್ನು ಸುಜಿತ್ಗೆ ರೋಹಿತ್ ಕೂಡ ನನಗೆ ಪರೋಟ ಬೇಕು ಅಂತಂದ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅಂದರೆ ಪರೋಟ, ಆಮೇಲೆ ಪನ್ನೀರ್ ಮಸಾಲ. ಸ್ವಲ್ಪ ರೋಹಿತ್ಗೆ ಸ್ವಲ್ಪ ಸ್ಪೈಸಿ ಐಟಮ್ ಅಂದರೆ ತುಂಬ ಇಷ್ಟ, ಸ್ವಲ್ಪ ಸ್ನ್ಯಾಕ್ಸ್ಗಳು ಇದೆಲ್ಲ. ಈ ಮೊದಲೆಲ್ಲ ಸುಜಿತ್ ಬರೀ ಫ್ರೂಟ್ಸೇ ತಿಂತಿದ್ದಿದ್ದು, ಈ ರೋಹಿತ್ನ ನೋಡಿ ನೋಡಿ ಇವನು ಕೂಡ ಇದೇ ಥರದ ಟೇಸ್ಟ್ಗೆ ಹಿಡಿದು ಬಿಟ್ಟಿದ್ದಾನೆ ಇವಾಗ, ಇವನಿಗೂ ಕೂಡ ಇದೇ ಥರದ್ದೆಲ್ಲ ನಾವು ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದು ಸಂಕಷ್ಟಾರ ಚತುರ್ಥಿ ಇತ್ತು, ಮತ್ತು ಕೈಕಾಲು ಮುಖ ತೊಳೆದು ಸಂಜೆ ದೀಪ ಹಚ್ಚಿ ಗಣೇಶನ ಪ್ರಾರ್ಥನೆ ಮಾಡಿ ಬುಕ್ ಓದಿ ಅದರಲ್ಲೇ ಟೈಮ್ ಆಗೋಯಿತು. ಇನ್ನು ಭಾನುವಾರದ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್, ಇವತ್ತು ಸಂಡೇ, ಎಲ್ರಿಗೂ ಚಾನಲ್ಗೆ ಸ್ವಾಗತ. ಸುಜಿತ್ ಇವತ್ತು ಮಲಗಿದ್ದಾನೆ ತುಂಬ ಹೊತ್ತು, ಟೈಮ್ ಬಂದು 7:10 ಆಗಿದೆ. ಬಾಗಿಲೊರೆಸ್ಬಿಟ್ಟು ಹೂಗಳನ್ನ ಬಿಡಿಸ್ಕೊಂಡು ಇನ್ನು ಗಿಡಗಳನ್ನ ತೋರಿಸಿ ತುಂಬ ದಿನಗಳಾಯ್ತಲ್ವಾ ನೋಡಿ, ಇದೊಂದು ಪಾಟು ಖಾಲಿ ಆಗಿದೆ, ಅದು ಗಿಡಕ್ಕೆ ಏನೋ ರೋಗ ಬಂದಿತ್ತು ಹಾಗಾಗಿ ಅದು ಹೋಯಿತು.
ಇನ್ನಷ್ಟು ಗಿಡಗಳನ್ನ ಹಾಕಬೇಕು. ಸುಜಿತ್ ನೋಡಿ ಬೆಳ್ ಬೆಳಗ್ಗೆನೆ ಕೆಸರಲ್ಲಿ ಇನ್ನು ಕಣ್ಣು ಒಸಗಿ ತಕ್ಷಣ ಬಂದು ಇಟ್ಬಿಟ್ಟಿದ್ದಾನೆ. ಬೆಳ್ ಬೆಳಗ್ಗೆನೆ ಎದ್ದಿದ ತಕ್ಷಣ ಕೆಸರಲ್ಲಿ ಆಡ್ತಾರ. ಇನ್ನು ಇದಾದ ನಂತರ ಪೂಜಾ ರೂಮ್ನಲ್ಲಿ ರಂಗೋಲಿನ ಹೇಗೆ ಹಾಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ವಾರಕ್ಕೊಂದು ಬಾರಿ ಹಾಕೋತಿದ್ದೆ, ಅಂದರೆ ಶನಿವಾರದ ದಿವಸ. ಇವಾಗ ಪ್ರತಿನಿತ್ಯ ಒಂದು ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕೋತಾ ಇದ್ದೀನಿ. ಫ್ಲೋರಿಂಗು ವೈಟ್ ಇರೋದ್ರಿಂದ ನಾನು ಅಕ್ಕಿ ಹಿಟ್ಟಿನಲ್ಲಾಗಲಿ ರಂಗೋಲಿಲಾಗಲಿ ನಾನು ರಂಗೋಲಿನ ಹಾಕೋತಾ ಇಲ್ಲ, ಕೆಮ್ಮಣ್ಣಲ್ಲಿ ಹಾಕ್ತೀನಿ. ವೈಟಲ್ಲಿ ಹಾಕಿದ್ರೆ ಫ್ಲೋರಿಂಗ್ ವೈಟ್ ಇರೋದ್ರಿಂದ ಅದು ಕಾಣಿಸೋದಿಲ್ಲ. ಹಾಗಾಗಿ ನಾನು ಕೆಮ್ಮಣ್ಣಿಂದ ಡೈಲಿ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಹಾಕೋತೀನಿ. ಇನ್ನು ಪ್ರತಿನಿತ್ಯ ನನ್ನ ಬ್ಲಾಗ್ನಲ್ಲಿ ಚಿಕ್ಕ ಚಿಕ್ಕ ರಂಗೋಲಿಗಳನ್ನ ಪೂಜಾ ರೂಮ್ನಲ್ಲಿ ಹೇಗೆ ಹಾಕೊಳ್ಳೋದು ಅಂತ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು 7 ರಿಂದ 1 ಅಂದರೆ ಆ ಕಡೆ ಈ ಕಡೆ ಚಿಕ್ಕಿನ ಬಿಟ್ಟು 7 ರಿಂದ 1 ಇಟ್ಕೊಂಡಿದ್ದೀನಿ. ಪುಟ್ ಪುಟ್ಟದಾಗಿ ಹಾಕಿದ್ರೆ ಪೂಜಾ ರೂಮ್ನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನನ್ನ ಪೂಜಾ ರೂಮ್ನಲ್ಲಿ ಅಮ್ಮನವರ ಅಂದರೆ ಕಳಶ ಏನಿಟ್ಕೊಂಡಿದ್ದೀನಿ ಅದ್ರ ಮುಂದೆ ಹಾಕ್ತಾ ಇರೋದು. ರಂಗೋಲಿ ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ. ಹಲೋ ಸ್ನೇಹಿತರೆ, ಸ್ನೇಹಿತರೆ ಇವತ್ತು ಹೇಳಿದ್ನಲ್ಲ ಭಾನುವಾರ ಬೆಳಗ್ಗೆ ಮಧ್ಯಾಹ್ನವರೆಗೂ ಕೆಲಸ ಎಲ್ಲ ಮುಗೀತು, ಊಟ ಕೂಡ ಆಯಿತು. ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಒಬ್ಬರು ಸ್ವಲ್ಪ ಟೌನಲ್ಲಿ ಏನೋ ಶಾಪಿಂಗ್ ಇತ್ತು ಬಂದ್ರಿ ಅಂತಂದರು, ಸ್ವಲ್ಪ ಬ್ಲೌಸ್ ಕೂಡ ವರ್ಕಿಗೆ ಕೊಡಬೇಕಿತ್ತು ಬಂದ್ರಿ ಅಂತಂದರು. ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂತ ಹೊರಟಿದ್ದೀನಿ. ಯಾಕೋ ಅವ್ರ ಫೋನೇ ತೆಗಿತಾ ಇಲ್ಲ, ನೋಡೋಣ ಸಿಗ್ತಾರ ಹೇಗೆ ನೋಡಿಕೊಂಡು. ಸುಜಿತ್ಗೆ ಊಟ ಮಾಡಿಸಿ ಮಲಗ್ಸೋದಕ್ಕೆ ಬಿಟ್ಟಿದ್ದೀನಿ. ಇನ್ನಿವತ್ತು ಅದೇ ಕೆಲಸಕ್ಕೆ ಅಂದರೆ ಸೆಂಟ್ರಿಂಗ್ ಎಲ್ಲ ತೆಗಿಯೋದಕ್ಕೆ ಬಂದಿದ್ದಾರೆ. ಎಲ್ಲ ಕೆಲಸ ಮುಗಿಸಿ ಹೊರಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ. ಹೋಗೋಣ, ಇವಾಗ ಹೋಗಿ ಬಂದು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ.